ಲೋಕಸಭೆ ಚುನಾವಣೆಯ ತಯಾರಿಯಲ್ಲಿರುವಂತಹ ರಾಜ್ಯ ಕಾಂಗ್ರೆಸ್ಗೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಟೆನ್ಷನ್ ತಂದಿಟ್ಟಿದೆ. ದೆಹಲಿಯಲ್ಲಿ ಸಿಎಂ ಡಿಸಿಎಂ ಸಿದ್ಧಪಡಿಸಿದ ಪಟ್ಟಿಗೆ ಹೈಕಮಾಂಡ್ ಬ್ರೇಕ್ ನೀಡಿದೆ. ಇದರಿಂದ ಅಧ್ಯಕ್ಷಗಾದಿಯ ನಿರೀಕ್ಷೆಯಲ್ಲಿದ್ದವರು ನಿರಾಶೆಗೊಂಡಿದ್ದಾರೆ. ಅಷ್ಟಕ್ಕೂ ಹೈಕಮಾಂಡ್ ಬ್ರೇಕ್ ಹಾಕಿದ್ದು ಯಾಕೆ ಮನೆ ಸ್ಟೋರಿ ನೋಡೋಣ. ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಮತ್ತಷ್ಟು ವಿಳಂಬ. ಕೇವಲ ಶಾಸಕರಿಗೆ ಪಟ್ಟ ಕಟ್ಟೋದು ಬೇಡ ಎಂದ ವರಿಷ್ಠರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳೇ ಕಳೆದಿದೆ. ಆದರೆ ನಿಗಮ ಮಂಡಳಿ ನೇಮಕ ನೆನೆಗುದಿಗೆ ಬಿದ್ದಿದೆ. ಶಾಸಕರು ಕಾರ್ಯಕರ್ತರು ಎಂದು ಆಗುತ್ತೆ ನಾಳೆ ಆಗುತ್ತೆ ಎಂದು ಕಾದು ಕುಳಿತಿದ್ದಾರೆ. ಈ ಮಧ್ಯೆ ನಿಗಮ ಮಂಡಳಿ ನೇಮಕ ವಿಚಾರವಾಗಿಯೇ ದೆಹಲಿಗೆ ದೌಡಾಯಿಸಿದ್ದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸಭೆ ಮೇಲೆ ಸಭೆ ನಡೆಸಿದರು. ಕೊನೆಗೆ ಮೊದಲ ಪಟ್ಟಿಯನ್ನ ಹೈಕಮಾಂಡ್ಗೆ ರವಾನಿಸಿದ್ರು. ಆದರೆ ಸಿಎಂ ಡಿಸಿಎಂ ಕಳುಹಿಸಿದ ಪಟ್ಟಿಯನ್ನು ಹೈಕಮಾಂಡ್ ಹೋಲ್ಡ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಕಳುಹಿಸಿದ ಪಟ್ಟಿಯನ್ನ ಹೈಕಮಾಂಡ್ ನಾಯಕರು ಹೋಲ್ಡ್ ಮಾಡೋದಕ್ಕೂ ಕಾರಣವಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837000. ಕಾರಣವನ್ನ ತೋರಿಸ್ತೀವಿ ನೋಡಿ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕಳುಹಿಸಿದ ಮೊದಲ ಪಟ್ಟಿಯಲ್ಲಿ ಕೇವಲ ಶಾಸಕರಿಗೆ ಅವಕಾಶ ನೀಡಲಾಗಿತ್ತು. ಶಾಸಕರ ಹೆಸರನ್ನ ನೋಡಿ ರಾಹುಲ್ ಗಾಂಧಿ ಕೇವಲ ಶಾಸಕರಿಗೆ ಮಾತ್ರ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಕೆಲ ಕಾರ್ಯಕರ್ತರಿಗೂ ಅವಕಾಶ ನೀಡಲು ರಾಹುಲ್ ಗಾಂಧಿ ಸಲಹೆ ನೀಡಿದ್ದಾರೆ. ಶಾಸಕರ ಜೊತೆಗೆ ಕಾರ್ಯಕರ್ತರ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸುವಂತೆ ಸೂಚಿಸಿತ್ತು. ಹೀಗಾಗಿ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಇನ್ನೂ 1 ವಾರ ವಿಳಂಬವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹೈಕಮಾಂಡ್ ನಾಯಕರ ಜೊತೆ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾವು ಕಳುಹಿಸಿದ ಪಟ್ಟಿಯನ್ನ ಹೈಕಮಾಂಡ್ ಇನ್ನೂ ನೋಡಿಲ್ಲ. ಮುಂದಿನ 2-3 ದಿನಗಳಲ್ಲಿ ಪ್ರತಿಕ್ರಿಯೆ ನೀಡಬಹುದು. ಆ ಬಳಿಕ ಪಟ್ಟಿ ಬಿಡುಗಡೆ ಬಗ್ಗೆ ತೀರ್ಮಾನ ಮಾಡಲಿದ್ದೇವೆ ಅಂತಂದ್ರು. ಅವರಿಗೆ ಲಿಸ್ಟೇ ನೋಡಿಲ್ವಂತೆ. ಅವರು ಲಿಸ್ಟ್ ಕೊಟ್ಟಿದೀವಿ, ಲಿಸ್ಟ್ ಕೊಟ್ಟಮೇಲೆ ಅವ್ರು ನೋಡ್ಕೊಂಡು ಇನ್ನೊಂದು 2 ದಿನದಲ್ಲಿ ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳೋ. ಸಿದ್ದರಾಮಯ್ಯ ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಕಮ್ ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರಿನಲ್ಲೂ ಹಲವು ಸಭೆ ನಡೆಸಿ ಪಟ್ಟಿ ತಯಾರಿ ಮಾಡಲಾಗಿತ್ತು. ನಮ್ಮ ಪಟ್ಟಿಯನ್ನು ಹೈಕಮಾಂಡ್ಗೆ ನೀಡಲಾಗಿದೆ. ಶೀಘ್ರದಲ್ಲಿ ವರಿಷ್ಠರು ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಕಾರ್ಯಕರ್ತರಿಗೆ ಅವಕಾಶ ನೀಡಲು ವಿರೋಧವೇನಿಲ್ಲ ಅಂತಂದ್ರು. ನಾನು ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಬೆಂಗಳೂರಲ್ಲಿ 3-4 ಸಭೆ ಎಲ್ಲ ಮಾಡಿದ್ದು ಎಲ್ಲ ಕೊಟ್ಟಿದ್ದು, ಅದಾದ್ಮೇಲೆ ನಮ್ಮ ಲಿಸ್ಟ್ ನ ನಾವು ಸಬ್ಮಿಟ್ ಮಾಡಿದ್ದೇವೆ. ಅದರಿಂದ ನಾವೇನು ಕಾರ್ಯಕರ್ತರು ಕೊಡಬಾರ್ದು ಅಂತ ಏನಿರಲಿಲ್ಲ. ಕಾರ್ಯಕರ್ತರಿಗೂ ಡೆಫಿನೆಟ್ ಮಾಡಲೇಬೇಕಾಗಿದೆ, ಅದು ಗಮನದಲ್ಲಿದೆ. ಅದನ್ನು ಹೈಕಮಾಂಡ್ ಅವರು ನಮ್ಮ ಪಟ್ಟಿ ಏನಿದೆ ನಾವು ಸಬ್ಮಿಟ್ ಮಾಡಿದ್ದೀವಿ, ಅವ್ರು ತಿಳಿಸ್ತಾರೆ ನಮಗೆ. ಹೈಕಮಾಂಡ್ ನಾಯಕರ ಜೊತೆಗಿನ ಮೀಟಿಂಗ್ನಲ್ಲಿ ಸಿಎಂ ಡಿಸಿಎಂ ಲೋಕಸಭೆ ಚುನಾವಣೆ ತಯಾರಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. 22ರ ಒಳಗೆ ಅಭ್ಯರ್ಥಿಗಳ ಆಯ್ಕೆ ಕುರಿತು ವರದಿ ಸಲ್ಲಿಸುವಂತೆ ಹೈಕಮಾಂಡ್ ಸೂಚಿಸಿದೆ. ಇನ್ನು ಉಸ್ತುವಾರಿಗಳು ಪ್ರತಿ ಕ್ಷೇತ್ರದಲ್ಲಿ 3 ಅಭ್ಯರ್ಥಿಗಳ ಹೆಸರು ಸೂಚಿಸಬೇಕು. ಆ ಪಟ್ಟಿಯನ್ನ ಹೈಕಮಾಂಡ್ಗೆ ರವಾನಿಸಲಿದ್ದು ಬಳಿಕ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡಲಿದೆ. ಹರೀಶ್, TV9, ನವದೆಹಲಿ.